ರಾಜ್ಯ ಸರ್ಕಾರಿ ನೌಕರ ಸಂಘ ಹ್ಯಾಕ್ ಕೆಲಸ ಮಾಡ್ತಾ ಇದೆ ಏನು ಮಾಡ್ತಾ ಇದೆ ಅನ್ನುವಂಥದ್ದು ತಮಗೆಲ್ಲ ಕೂಡ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಸರ್ಕಾರಿ ನೌಕರರು ಶ್ರೀ ಸಾಮಾನ್ಯನ ಸೇವೆ ಮಾಡುವಂಥ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಯಾವುದೇ ನಾಗರಿಕರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಾಮಾನ್ಯ ನೇಗ ನಾಗರಿಕ ಸೇವೆಗಳನ್ನು ತಲುಪಿಸುವಂಥ ಒಂದು ಗುರುತರವಾಗಿರುವಂಥ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತಾ ಇದ್ದೇವೆ ಸರ್ಕಾರದ ಎಲ್ಲ ಸೇವೆಗಳು ಕೂಡ ನಿರಾಯಾಸವಾಗಿ ಆತನಿಗೆ ಸಿಗಬೇಕು ಅನ್ನುವಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಸ್ನೇಹಭಾವದಿಂದ ಸಹಕಾರದಿಂದ ನಾವೆಲ್ಲ ಸೌಲಭ್ಯಗಳನ್ನು ಕೂಡ ನೌಕರರಿಗೆ ನಾಗರಿಕರಿಗೆ ಕೊಡೋ ಸಂದರ್ಭದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುವಂಥ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯಲ್ಲಿ ದೇಶದಲ್ಲಿ ಆರನೇ ಸ್ಥಾನದಲ್ಲಿ ಯಾವುದಾದ್ರೂ ಇದೆ ಅಂದರೆ ಅದು ಕರ್ನಾಟಕ ರಾಜ್ಯ ನಮ್ಮ ಸರ್ಕಾರಿ ನೌಕರರನ್ನುವಂಥದ್ದನ್ನು ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವಂಥ ಒಂದು ತತ್ವದಡಿ ನಮ್ಮ ಸಿದ್ದಯ್ಯ ಅವರು ಒಂದು ಕಡೆ ಹೇಳ್ತಾರೆ ನಿಮಗಾಗಿ ಬಯಸಿದರೆ ಜೀವಗುಣ ಇತರರಿಗಾಗಿ ದುಡಿದರೆ ಅದು ಮಾನವ ಗುಣ ಅನ್ನುವಂಥದ್ದನ್ನು ಡಾಕ್ಟರ್ ಸಿದ್ದಯ್ಯ ಅವರು ಹೇಳ್ತಾರೆ ಈ ರೀತಿಯಾಗಿ ಇತರರಿಗೆ ದುಡಿಯುವಂಥ ಮಾನವ ಗುಣ ಯಾರಲ್ಲಿ ಇದೆ ಅಂತ ಹೇಳಿದ್ರೆ ಈ ರಾಜ್ಯದ ಸರ್ಕಾರಿ ನೌಕರರಲ್ಲಿ ಇದೆ ಅನ್ನುವಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ಪ್ರಜಾಸ್ನೇಹಿ ಆಡಳಿತದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಈ ಒಂದು ಪ್ರಜಾಸ್ನೇಹಿ ಆಡಳಿತದಲ್ಲಿ ನೌಕರ ಕಾರ್ಯಕ್ಷಮತೆ ಇರ್ಬೋದು ದಕ್ಷತೆ ಬಗ್ಗೆ ಇರ್ಬೋದು ಕೌಶಲ್ಯದ ಬಗ್ಗೆ ಇರ್ಬೋದು ಜ್ಞಾನ ವೃದ್ಧಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಡಾಕ್ಟರ್ ಗುರುರಾಜ್ ಖರ್ಜಿ ಅವರು ಇನ್ನೊಂದು ಗಂಟೆನಲ್ಲಿ ಮಾನ್ಯ ಗಣ್ಯರ ಒಂದು ಒಂದು ಗಂಟೆ ಕಾರ್ಯಕ್ರಮ ಮುಗಿದ ಮೇಲೆ ಡಾಕ್ಟರ್ ಗುರುರಾಜ್ ಖರ್ಗೆ ಅವರು ಕೂಡ ಈ ವೇದಿಕೆ ಮೇಲೆ ಬಂದಿದ್ದಾರೆ ಅವ್ರು ಬರಲಿದ್ದಾರೆ ಅದಾದ ನಂತರ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಕೂಡ ನಮ್ಮ ಸರ್ಕಾರಿ ನೌಕರರು ಒತ್ತಡದಿಂದ ಹೊರಗೆ ಬಂದು ನಗು ನಗುವುದು ಹೇಗೆ ಅನ್ನುವಂಥದ್ದನ್ನು ಕೂಡ ಅತ್ಯಂತ ಒಳ್ಳೆಯ ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪವನ್ನು ಮಾಡ್ತಾರೆ ದಯಮಾಡಿ ತಾವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಬೇಕು ಅನ್ನುವಂಥದ್ದು ಹೇಳ್ತಾ ಈ ರಾಜ್ಯದ ಸರ್ಕಾರಿ ನೌಕರರು ಬಹುಶಃ ಇವತ್ತು ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಹದಿನೇಳನೇ ತಾರೀಕು ಮಂಡನೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಎರಡು ಲಕ್ಷದ ಅರವತ್ತು ಸಾವಿರ ಕೋಟಿ ಬಜೆಟನ್ನು ಲಾಸ್ಟ್ ವರ್ಷ ಮಂಡಿಸಿದ್ರು ಈ ಬಾರಿ ನಮ್ಮ ಸರ್ಕಾರಿ ನೌಕರು ಸರ್ಕಾರ ನಿಶ್ಚಯ ಮಾಡಿದೆ ಕನಿಷ್ಠ ಮೂರು ಲಕ್ಷ ಕೋಟಿ ಕ್ರಾಸ್ ಆಗಬೇಕು ಬಜೆಟ್ ಅಂದರೆ ಈ ರಾಜ್ಯದ ಸರ್ಕಾರಿ ನೌಕರಕ್ಕೆ ಕಾರಣ ಅನ್ನುವಂಥದ್ದನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಇಡೀ ದೇಶದಲ್ಲಿ ಮಹಾರಾಷ್ಟ್ರವನ್ನು ಬಿಟ್ಟರೆ ಜಿ ಎಸ್ ಟಿ ಕಲೆಕ್ಷನಲ್ಲಿ ಇಡೀ ದೇಶದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ಎರಡನೇ ರಾಜ್ಯ ಯಾವುದು ಅಂದರೆ ಕರ್ನಾಟಕ ಅನ್ನುವಂಥದ್ದನ್ನು ಕೂಡ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅನೇಕ ಮೊದಲುಗಳಿಗೆ ಕರ್ನಾಟಕ ಅತ್ಯಂತ ನೌಕರು ಕೂಡ ಅತ್ಯಂತ ಅಗ್ರಗಣ್ಯ ಸ್ಥಾನದಲ್ಲಿದ್ದಾರೆ ಬಹುಶಃ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದರು ಇಡೀ ದೇಶದಲ್ಲಿ ಅತ್ಯಂತ ಎಫಿಷಿಯನ್ಸಿ ಹೊಂದಿರುವಂಥ ಸರ್ಕಾರಿ ಯಾರು ಅಂದರೆ ಅದು ಕರ್ನಾಟಕದವರು ಅನ್ನುವಂಥದ್ದು ಕೂಡ ರಿಪೋರ್ಟ್ ಇದೆ ಅನ್ನುವಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಂಥದ್ದನ್ನು ಕೂಡ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ನಾವು ನೆನಪು ಮಾಡಿಕೊಳ್ಳಬೇಕಾಗ್ತದೆ ಬಹುಶಃ ಎರಡೂವರೆ ವರ್ಷಗಳಲ್ಲಿ ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನು ಈ ನೌಕರಿಗೆ ಯಾರಾದರೂ ಕೂಡ ಕೊಟ್ಟಿದ್ರೆ ಅಂದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವ್ರು ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಅನಾಮದಯ ಪತ್ರ ಅನೇಕ ಪನಿಷ್ಮೆಂಟ್ ಆಗ್ತಾ ಇತ್ತು ಅದನ್ನು ರದ್ದು ಮಾಡುವಂಥ ಒಂದು ಐತಿಹಾಸಿಕ ಆದೇಶವನ್ನು ಇಡೀ ದೇಶದಲ್ಲೇನು ಇಲ್ಲ ಕರ್ನಾಟಕದಲ್ಲಿ ಜಾರಿಗೆ ತಂದರು ಯಾರಾದರೂ ನೌಕರ ಮರಣ ಒಂದು ಐದು ಸಾವಿರ ಕೊಡ್ತಾಯಿದ್ರು ಹದಿನೈದು ಸಾವಿರ ಕೊಡುವಂಥ ಆದೇಶವನ್ನು ಮಾನ್ಯ ಯಡಿಯೂರಪ್ಪನವ್ರು ಮಾಡಿಕೊಟ್ಟಿದ್ದಾರೆ ಅನೇಕ ಜನ ಶಿಕ್ಷಕರುಗಳಿಗೆ ಹದಿನೈದು ಸಿ ಎಲ್ ಇರೋದನ್ನು ಹತ್ತು ಸಿ ಎಲ್ ಮಾಡಿದ್ರು ಯಡಿಯೂರಪ್ಪ ಅವ್ರಿಗೆ ಮುಖ್ಯಮಂತ್ರಿಗಳ ಸಹ ವಿನಂತಿ ಮಾಡಿದ್ವಿ ಸರ್ ಶಿಕ್ಷಕರು ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಹದಿನೈದು ಇದ್ದಂಗೆ ಮಾಡ್ಕೊಂಡಿದ್ವಿ ಮತ್ತೆ ಕ್ಯಾಬಿನೆಟ್ಗೆ ತಂದು ಅದೇ ವರ್ಷ ಹದಿನೈದು ಸಿ ಎಲ್ಲನ್ನು ಕೂಡ ಉಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಕಂಪ್ಯೂಟರ್ ಲಿಟ್ರೇಸಿ ಎಕ್ಸಾಮ್ನನ್ನು ಅನೇಕ ಸಂದರ್ಭಗಳು ಕಷ್ಟ ಬಂದಾಗ ಎಕ್ಸ್ಟೆನ್ಷನ್ ಮಾಡಿಕೊಟ್ಟಿದ್ದಾರೆ ಪ್ರತಿ ಜಿಲ್ಲೆಗಳಿಗೆ ಜಿಲ್ಲೆಯ ನೌಕರ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಅವರ ನೇತೃತ್ವದಲ್ಲಿ ಸಂಘದವರ ನೇತೃತ್ವದಲ್ಲಿ ಜೆ ಸಿ ಎಂ ಸಮಿತಿಗಳನ್ನು ರಚನೆ ಮಾಡಿದ್ದಾರೆ ಪೋಸ್ಟ್ ಬೇಸ್ಡ್ ಪ್ರಮೋಷನ್ ಸಿಸ್ಟಮನ್ನು ತಂದು ಅನೇಕ ಇಲಾಖೆಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮುಂಬಡ್ತಿಗಳನ್ನು ಹೆಚ್ಚಿಗೆ ಮಾಡಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ ಬಹುಶಃ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಸಂಕಷ್ಟದಲ್ಲಿದ್ವಿ ಇಡೀ ದೇಶದಲ್ಲಿ ಎಮ್ ಎಲ್ ಎ ಎಮ್ ಎಲ್ ಸಿ ಎಂ ಪಿ ಪ್ರೈಮ್ ಮಿನಿಸ್ಟರ್ ಒಂದು ಕೋಟಿ ಅರವತ್ತಾರು ಲಕ್ಷ ಸರ್ಕಾರಿ ನೌಕರದು ಇಡೀ ದೇಶದಲ್ಲಿ ನಲವತ್ತು ಪರ್ಸೆಂಟ್ ಸಂಬಳವನ್ನು ಹಿಡಿದ್ರು ಬಹುಶಃ ಯಡಿಯೂರಪ್ಪನವ್ರಿಗೆ ನಾವು ಧನ್ಯವಾದ ಸಲ್ಲಿಸಬೇಕು ಇಲ್ಲಿರುವಂಥ ಸಾಮಾನ್ಯ ನೌಕರ ಐದು ಲಕ್ಷದಿಂದ ಕ್ಲಾಸ್ ಒನ್ ಆಫೀಸರ್ಗೆ ಹನ್ನೆರಡು ಲಕ್ಷ ರೂಪಾಯಿಯನ್ನು ಹಿಡಿಯೋದಿಕ್ಕೆ ನಲವತ್ತು ಪರ್ಸೆಂಟ್ ಸಂಬಳವನ್ನು ಇಪ್ಪತ್ತೆರಡು ತಿಂಗಳು ಹಿಡಿಯೋದಕ್ಕೆ ಅಧಿಕಾರಿಗಳು ತೀರ್ಮಾನ ಮಾಡಿದಾಗ ಸನ್ಮಾನ ಯಡಿಯೂರಪ್ಪನವರು ಒಂದೇ ಮಾತು ಹೇಳಿದ್ರು ಕೋವಿಡ್ ಸಂದರ್ಭದಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾರೆ ಅವ್ರು ಒಂದು ರೂಪಾಯಿ ನಾವು ಹಿಡಿಯೋದು ಬೇಡ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾವು ಅವ್ರಿಗೆ ಸಂಬಳ ಕೊಡೋಣ ಅಂತೇಳಿ ಯಾರದೇ ಒಂದು ರೂಪಾಯಿ ಸಂಬಳ ಹಿಡಿದಿರುವಂಥ ಅಂತ ತೀರ್ಮಾನ ಮಾಡಿದ್ದು ಕೂಡ ಯಡಿಯೂರಪ್ಪನವರನ್ನು ಅಂತದ್ದು ಹೇಳಿಕ್ಕೆ ಬಯಸ್ತೇನೆ ಕೋವಿಡ್ ಸಂದರ್ಭದಲ್ಲಿ ಅನೇಕ ಯಾರಾದರೂ ಸತ್ವಾದರೆ ಮೂವತ್ತು ಲಕ್ಷ ಪರಿಹಾರ ಕೊಡುವಂಥ ಒಂದು ಒಳ್ಳೆಯ ತೀರ್ಮಾನವನ್ನು ಅವರು ಕೂಡ ಮಾಡಿದ್ದನ್ನು ನೆನಪು ಮಾಡಲಿಕ್ಕೆ ಬಯಸ್ತೇನೆ ಡಯಾಲಿಸಿಸ್ ಕ್ಯಾನ್ಸರ್ ಪೇಷೆಂಟ್ ನೌಕರರಿಗೆ ಆರು ತಿಂಗಳ ಸಂಬಳ ಸಹಿತ ರಜೆಯನ್ನು ಕೊಟ್ಟಿದ್ದು ಕೂಡ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಇನ್ಕ್ರಿಮೆಂಟ್ಗಳನ್ನು ಯಾವುದಾವುದೋ ಡೇಟ್ನಲ್ಲಿ ಆ ಡೇಟಿಗೆ ಕೊಡ್ತಾಯಿದ್ದರು ಪ್ರತಿ ಜನವರಿ ಮತ್ತು ಜುಲೈಗೆ ಕೊಡಬೇಕು ಯಾರಾದರೂ ಕೂಡ ಆರು ತಿಂಗಳು ಕೆಲಸ ಮಾಡಿದ್ರೆ ಅವ್ನ ಪೆನ್ಷನ್ಗೆ ಅದು ಆ್ಯಡ್ ಆಗ್ತಿರಲಿಲ್ಲ ಅದು ಆ್ಯಡ್ ಆಗಬೇಕು ಅನ್ನುವಂಥದ್ದನ್ನು ಕೂಡ ಮಾಡಿದ್ದು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಭಾಳ ಜನ ಮಹಿಳಾ ನೌಕರ ತಾವು ಬಂದಿದ್ದೀರಾ ತಮ್ಮ ಮಕ್ಕಳನ್ನು ಹದಿನೆಂಟು ವರ್ಷದವರೆಗೆ ಆರೈಕೆ ಮಾಡಲಿಕ್ಕೆ ಯಾವುದೇ ರಜೆಗಳು ಇರಲಿಲ್ಲ ಇಡೀ ದೇಶದಲ್ಲಿಲ್ಲೂ ಇಲ್ಲ ಕರ್ನಾಟಕದಲ್ಲಿ ಎರಡು ಸಾವಿರದ ಲಾಸ್ಟು ಎರಡು ಬಜೆಟ್ ಮಾಡಬೇಕಾದಾಗ ಯಡಿಯೂರಪ್ಪ ಸಾಹೇಬ್ರಿಗೆ ವಿನಂತಿ ಮಾಡಿದ್ವಿ ಸರ್ ಎನ್ ಪಿ ಎಸ್ ಪೇ ಕಮಿಷನ್ ನೋಡಪ್ಪ ಈಗ ಕಷ್ಟ ಆಗುತ್ತೆ ನಮ್ಮ ಮಹಿಳಾ ನೌಕರರಿಗೆ ಏನಾದರೂ ಒಂದು ಒಳ್ಳೆಯ ಯೋಜನೆ ಘೋಷಣೆ ಮಾಡ್ತೀನಿ ನೀನು ತೊಗೊಂಬ ಅಂತ ಹೇಳಿದ್ರು ನಾವು ಯೋಚನೆ ಮಾಡಿದ್ವಿ ಏನು ಹೆಣ್ಣು ಮಕ್ಕಳಿಗೆ ಹೇಳೋಣ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಆರ್ಡ್ರ್ ಇತ್ತು ಹೆಣ್ಣುಮಕ್ಳು ಯಾರು ಹದಿನೆಂಟು ವರ್ಷದ ಮಕ್ಕಳನ್ನು ಪಾಲನೆ ಪೋಷಣೆ ಆರೈಕೆ ಮಾಡಲಿಕ್ಕೆ ಸಂಬಳ ಸಹಿತ ರಜೆ ಕೊಡುವಂಥ ಒಂದು ಯೋಜನೆ ಇತ್ತು ಅದನ್ನು ಕೊಟ್ವಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಬಜೆಟ್ನಲ್ಲಿ ಅನೌನ್ಸ್ ಮಾಡ್ತಾರೆ ನಮ್ಮ ಸರ್ಕಾರಿ ಮಹಿಳಾ ನೌಕರರು ಅವರ ಹದಿನೆಂಟು ವರ್ಷದ ಮಕ್ಕಳನ್ನು ಆರೋಗ್ಯದ ಸಂದರ್ಭದಲ್ಲಿ ಪರೀಕ್ಷಾ ಸಂದರ್ಭದಲ್ಲಿ ಅವ್ರನ್ನ ಕೇರ್ ಮಾಡಲಿಕ್ಕೆ ಸಂಬಳ ಸಹಿತ ಆರು ತಿಂಗಳ ರಜೆಯನ್ನು ಅವ್ರ ಸೇವಾ ಅವಧಿಯಲ್ಲಿ ಕೊಡುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿದ್ದು ನಾವ್ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಇಡೀ ದೇಶದಲ್ಲೆಲ್ಲೂ ಕೂಡ ಸರ್ಕಾರಿ ನೌಕರರಿಗೆ ದಿನಾಚರಣೆ ಇಲ್ಲ ಕಾರ್ಮಿಕರ ದಿನಾಚರಣೆ ಇದೆ ಬೇರೆ ಬೇರೆ ಜಯಂತಿ ದಿನಾಚರಣೆ ಇದೆ ಕರ್ನಾಟಕದಲ್ಲಿ ಸರ್ಕಾರಿ ನೌಕರಿಗೋಸ್ಕರ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಸರ್ಕಾರಿ ನೌಕರ ದಿನಾಚರಣೆಯನ್ನು ಮಾಡುವಂಥ ಐತಿಹಾಸಿಕ ತೀರ್ಮಾನ ಇಡೀ ದೇಶದಲ್ಲಾಗಿದ್ದರೆ ಕರ್ನಾಟಕದಲ್ಲಿ ಎನ್ನುವಂಥದ್ದು ಹೇಳಿಕ್ಕೆ ಬಯಸ್ತೇನೆ ಕಳೆದ ವರ್ಷ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರು ಇದೇ ಶಿವಮೊಗ್ಗದಲ್ಲಿ ಕೂಡ ಕಾರ್ಯಕ್ರಮ ಮಾಡಿದ್ದು ಕೂಡ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಸರ್ವೋತ್ತಮ ಪ್ರಶಸ್ತಿಗಳನ್ನು ನೀಡಿ ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡುವಂಥದ್ದು ಕೂಡ ಒಂದು ದೊಡ್ಡ ಕಾರ್ಯ ಪ್ರತಿ ಜಿಲ್ಲೆ ರಾಜ್ಯದಲ್ಲಿ ಸರ್ಕಾರದಿಂದ ಈ ಕಾರ್ಯಕ್ರಮ ಮಾಡುವಂಥ ಯೋಜನೆಯನ್ನು ಸನ್ಮಾನ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ತಂದಿದ್ದೇವೆ ಫೆಸ್ಟಿವಲ್ ಅಡ್ವಾನ್ಸ್ ಇಡೀ ದೇಶದಲ್ಲಿ ಒಂದು ಕೋಟಿ ಅರವತ್ತಾರು ಲಕ್ಷ ನೌಕರರಿಗೆ ಹತ್ತು ಸಾವಿರ ಹಬ್ಬದ ಮುಂಗಡ ಇದೆ ಕರ್ನಾಟಕದಲ್ಲಿ ಮಾತ್ರ ಇಪ್ಪತ್ತೈದು ಸಾವಿರ ಹಬ್ಬದ ಮುಂಗಡ ಕೊಟ್ಟಿದ್ದು ಕೂಡ ಇದೆಲ್ಲದೂ ಕೂಡ ಸಾಧನೆ ಮೊದಲು ಡಿ ಎ ತಗೊಳ್ಬೇಕಾದ್ರೆ ಆರು ತಿಂಗಳು ಬೇಕಾಗಿತ್ತು ನಾವೆಲ್ಲ ರಾಜ್ಯಾಧ್ಯಕ್ಷರು ಧರಣಿ ಮಾಡ್ತಾ ಇದ್ವಿ ಮುಖ್ಯಮಂತ್ರಿಗಳಿಗೆ ಗೇರವ್ ಇದ್ವಿ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಂತ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮ್ಮ ತುಟ್ಟಿ ಮತ್ತೆ ನಮ್ಮ ಖಾತೆಗೆ ಬರುತ್ತೆ ಅಂದ್ರೆ ಅದು ಕೂಡ ಇತಿಹಾಸ ಅನ್ನುವಂಥದ್ದನ್ನು ತಮ್ಮೆಲ್ಲರೂ ಗಮನ ಕೇಳಲಿಕ್ಕೆ ವಹಿಸ್ತೇನೆ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಇನ್ನೂರು ಕೋಟಿ ಹಣವನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಷ್ಟೇ ಮೊನ್ನೆ ಪುಣ್ಯ ಕೋಟಿ ಯೋಜನೆಗೆ ಮುಖ್ಯಮಂತ್ರಿಗಳು ಕೇಳಿದರು ಐವತ್ತು ಕೋಟಿ ಹಣ ಕೊಡಬೇಕು ಅಂತೇಳಿ ನವೆಂಬರ್ ತಿಂಗಳಲ್ಲಿ ನಲವತ್ತು ಕೋಟಿ ಹಣವನ್ನು ನಾವು ಪುಣ್ಯ ಕೋಟಿಯ ಗೋವುಗಳನ್ನು ರಕ್ಷಿಸಲಿಕ್ಕೆ ಸರ್ಕಾರಕ್ಕೆ ಕೊಟ್ಟಿದ್ದನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳಿಗೆ ಬಯಸ್ತೇನೆ ನಮ್ಮೆಲ್ಲ ಸರ್ಕಾರಿ ನೌಕರಿಗೆ ಹತ್ತು ಸಾವಿರ ಮಕ್ಕಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟು ನಗದು ಪುರಸ್ಕಾರವನ್ನು ನೀಡಿ ನಮ್ಮ ನೌಕರ ಮಕ್ಕಳನ್ನು ಗುರುತಿಸುವಂಥ ಕೆಲಸವನ್ನು ಕಳೆದ ನಾನು ಅಧ್ಯಕ್ಷ ಆದ್ಮೇಲೆ ನಲವತ್ತು ಸಾವಿರ ಮಕ್ಕಳಿಗೆ ಕೊಟ್ಟಿದ್ದನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಮೊದಲು ಸರ್ಕಾರಿ ನೌಕರ ಕ್ರೀಡಾಕೂಟ ಮಾಡಲಿಕ್ಕೆ ಹಣ ಇರಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಶಿವಮೊಗ್ಗದಲ್ಲಿ ಮಾಡಿದ್ವಿ ಇಪ್ಪತ್ತೈದು ಲಕ್ಷ ಸರ್ಕಾರ ಕೊಟ್ಟಿತ್ತು ಸಾಲ ಮಾಡಿ ಯಾರ್ಯಾರನೋ ದಾನಿಗಳನ್ನ ಇಟ್ಕೊಂಡು ಮಾಡ್ತಿದ್ವಿ ಇವತ್ತು ಸರ್ಕಾರ ಯಡಿಯೂರಪ್ಪನವ್ರು ಬಂದಾಗ ಎರಡೂವರೆ ಕೋಟಿ ಅನುದಾನಕ್ಕೆ ಇಪ್ಪತ್ತೈದರಿಂದ ಹೆಚ್ಚಿಸಿದ್ರು ಈ ಬಾರಿ ಬೊಮ್ಮಾಯಿ ಸಾಹರು ಅದನ್ನು ಮೂರು ಕೋಟಿಗೆ ಹೆಚ್ಚಿದ್ದಾರೆ ಅನ್ನೋದನ್ನು ಕೂಡ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಇದು ಬೆಂಗಳೂರಿನಲ್ಲಿ ನಮ್ಮ ನೌಕರ ಭವನ ಇದೆ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ ನಾನು ಅಧ್ಯಕ್ಷನಾದಾಗ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಿದ್ದರು ಸರ್ ಈ ಭವನ ಇದೆ ತಮ್ಮ ಕಾಲದಲ್ಲಿ ಆಗಬೇಕು ಆರು ಲಕ್ಷ ನೌಕರಿದ್ದೇವೆ ಅಂತ ಅಂದಾಗ ಒಂದೇ ದಿನದಲ್ಲಿ ಹದಿನೈದು ಕೋಟಿ ಅನುದಾನವನ್ನು ಸನ್ಮಾನ ಯಡಿಯೂರಪ್ಪನವ್ರು ಕೊಟ್ಟಿದ್ದರು ಒಳ್ಳೆ ಗೆಸ್ಟ್ ಹೌಸ್ ಆಫೀಸನ್ನು ಕಾರ್ಪೊರೇಟ್ ರೀಟ್ನ ಮಾಡಿದ್ದು ಕೂಡ ನಾನು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಪಾಸ್ಪೋರ್ಟ್ ಸಿಸ್ಟಮನ್ನು ಸರಳೀಕರಣ ಮಾಡಿದ್ದೇವೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನನ್ನು ಪ್ರತಿ ಮಾರ್ಚ್ಗೆ ಫೈಲ್ ಮಾಡಲಿಕ್ಕೆ ಮಾಡಿಸಿದ್ದೇವೆ ಸ್ಥಿರ ಮತ್ತು ಚರ ಆಸ್ತಿಗಳನ್ನು ಮೊದಲು ಪರ್ಮಿಷನ್ ತಗೊಳ್ಬೇಕಿತ್ತು ಫೈಲಿಂಗ್ ಮಾಡಿದ್ರೆ ಸಾಕು ಅನ್ನುವಂಥ ಆದೇಶಗಳನ್ನು ಮಾಡಿಸಿದ್ದೇವೆ ಇಂಥೆಲ್ಲಗಳ ನಡುವೆ ಕೆ ಜಿ ಡಿ ಆನ್ಲೈನ್ ಅನ್ನುವಂಥದ್ದು ಮೂವತ್ತು ವರ್ಷಗಳ ಹೋರಾಟ ಈ ತಿಂಗಳಿಂದ ಈಗಾಗಲೇ ಜಾರಿಗೆ ಬಂದಿದೆ ಆನ್ಲೈನಲ್ಲಿ ಅರ್ಜಿ ಹಾಕಿ ಆನ್ಲೈನಲ್ಲಿ ಸಾಲ ತೆಗೆದುಕೊಳ್ಳುವಂಥ ಯೋಜನೆ ಈಗಾಗಲೇ ಜಾರಿಗೆ ಸರ್ಕಾರ ತಂದಿದೆ ಅಂತೇಳಿ ಹೆಮ್ಮೆಯಿಂದ ಹೇಳಿಕೆ ನಾನು ಬಯಸ್ತೇನೆ ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಕುಟುಂಬದವರಿಗೆ ಅತ್ಯಂತ ಉಚಿತವಾಗಿರುವಂಥ ಆರೋಗ್ಯ ಯೋಜನೆ ಕೊಡಬೇಕು ಅಂತೇಳಿ ನಮ್ಮ ಕುಟುಂಬದ ನೌಕರರು ಇಡೀ ರಾಜ್ಯದಲ್ಲಿ ನಲವತ್ತು ಲಕ್ಷ ಜನ ಇದ್ದೇವೆ ನಮ್ಮ ಫ್ಯಾಮಿಲಿನಲ್ಲಿ ಮೂರು ನಾಲ್ಕು ಜನ ನಲವತ್ತು ಲಕ್ಷ ಜನಕ್ಕೆ ಸರ್ಕಾರ ಮುಂದಿನ ತಿಂಗಳಿಂದ ಜಾರಿಗೆ ಬರ್ ತರ್ತಾ ಇದೆ ಎಲ್ಲ ಕಾಯಿಲೆಗಳಿಗೆ ಎಲ್ಲ ಹಾಸ್ಪಿಟ್ಲ್ಗಳಿಗೆ ಯಾವುದೇ ಇನ್ಪೇಷಂಟ್ ಔಟ್ ಪೇಷಂಟ್ ಮೆಡಿಸನ್ ಇರಲಿ ಆಂಬ್ಯುಲೆನ್ಸ್ ಸರ್ವಿಸ್ ಇರಲಿ ಓಲ್ ಬಾಡಿ ಒಂದು ವರ್ಷಕ್ಕೆ ಚೆಕಪ್ ಇರಲಿ ಎಲ್ಲದೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಮುಂದಿನ ತಿಂಗಳಿಂದ ಜಾರಿಗೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಇಂಥ ಸಂದರ್ಭದಲ್ಲಿ ಸೆವೆಂತ್ ಪೇ ಕಮಿಷನ್ ತಗೊಳ್ಬೇಕು ಅನ್ನುವಂಥ ಕನಸು ನಮ್ದಿತ್ತು ಸೆವೆಂತ್ ಪೇ ಕಮಿಷನ್ ಆಗೋಲ್ಲ ಈ ಸರ್ಕಾರ ಕೊಡೋಲ್ಲ ಚುನಾವಣೆಗೆ ಹೋಗ್ತಾರೆ ಸುಮ್ಮನೆ ಮಾತಾಡ್ತಾರೆ ಎನ್ನುವಂಥ ಮಾತಿತ್ತು ಸಾವಿರದ ಒಂಬೈನೂರ ಐವತ್ತೇಳರಿಂದ ಇಲ್ಲಿವರೆಗೆ ಹನ್ನೆರಡು ವೇತನ ಆಯೋಗಗಳಾಗಿದೆ ಎಲ್ಲ ವೇತನ ಆಯೋಗಗಳು ಆರು ವರ್ಷ ಆರೂವರೆ ವರ್ಷ ಏಳು ವರ್ಷಕ್ಕೆ ವೇತನ ಆಯೋಗ ರಚನೆ ಆಗಿದೆ ಏನಾದರೂ ನಾಲ್ಕು ವರ್ಷ ಏಳು ತಿಂಗಳಿಗೆ ರಚನೆ ಆಗಿದ್ದರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಯಡಿಯೂರಪ್ಪನವರ ಕಾರಣದಿಂದ ನಾಲ್ಕು ವರ್ಷ ಏಳು ತಿಂಗಳಿಗೆ ವೇತನ ಆಯೋಗ ರಚನೆ ಈಗಾಗಲೇ ಅದು ಅಧ್ಯಯನವನ್ನು ಮಾಡ್ತಾ ಇದೆ ಕೆಲಸ ಪ್ರಾರಂಭ ಆಗಿದೆ ನನಗೆ ವಿಶ್ವಾಸ ಇದೆ ಮಾರ್ಚ್ ಅಂತ್ಯದೊಳಗಾಗಿ ನಮ್ಮ ರಾಜ್ಯದ ಸರ್ಕಾರಿ ನೌಕರಿಗೆ ವೇದಿಕೆ ಮೇಲಿರುವಂಥ ಪಕ್ಷಾತೀತವಾಗಿರುವಂಥ ಎಲ್ಲ ಗಣ್ಯರ ಸಹಕಾರದಿಂದ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಲಾಭವನ್ನು ಮಾರ್ಚ್ ಅಂತ್ಯದೊಳಗೆ ಕೊಡ್ತಾರೆ ಎನ್ನುವಂಥ ವಿಶ್ವಾಸ ನನ್ನಲ್ಲಿದೆ ನೀವು ಹಿಂಗೆ ಹೊಡೆದ್ರೆ ಅವ್ರು ಕೊಡೋದಿಲ್ಲ ಸ್ವಲ್ಪ ಜೋರಾಗಿ ಹೊಡೆದ್ರೆ ಕೊಡ್ತಾರೆ ಇನ್ನೂ ಜೋರಾಗಿ ಬರಬೇಕು ಎಸ್ ಥ್ಯಾಂಕ್ ಯು ಯಾಕಂತ ಹೇಳಿದ್ರೆ ಯೋಚನೆ ಮಾಡಿ ಇವತ್ತು ಸರ್ಕಾರಿ ನೌಕರ ಲೈಫ್ ಸ್ಟೈಲ್ ತುಂಬ ಕಷ್ಟ ಇದೆ ಸೊ ಇಂಥ ಸಂದರ್ಭದಲ್ಲಿ ಮೊ ಐದು ಏನಾದರೂ ಕೂಡ ವೇತನ ಆಯೋಗ ಸೌಲಭ್ಯ ಸಿಗುತ್ತೆ ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಎನ್ನುವಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ಎಷ್ಟೆಲ್ಲ ಇದೆ ಮನೆ ಈಶ್ವರಪ್ಪ ಸಹೇಬ್ರಿಗೆ ಹೇಳ್ತಾ ಇದ್ರು ಲೋಕಸಭಾ ಸದಸ್ಯರ ನಾವೇನಾದರೂ ಕೂಡ ಎಮ್ ಎಲ್ ಎಗಳಾಗೋ ಬದಲು ದುಡ್ಡು ಬೇಕು ಅಥವಾ ಫ್ಯಾಮಿಲಿ ಮಾರ್ಟ್ ಈ ಥರ ಬಿಸ್ನೆಸ್ ಬೇಕು ಒಳ್ಳೆ ಹಣ ಇದೆ ಅಂದರೆ ಅದು ಸರ್ಕಾರಿ ನೌಕರಲ್ಲಿ ಎನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು ಬಹುಶಃ ಸರ್ಕಾರಿ ನೌಕರ ಬಗ್ಗೆ ಇರುವಂಥ ಒಂದು ನಂಬಿಕೆ ಬಹುಶಃ ಶಿವಮೊಗ್ಗದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದೇವೆ ಒಳ್ಳೆ ಹೌಸಿಂಗ್ ಸೊಸೈಟಿ ಮಾಡಿ ಸುಮಾರು ಇನ್ನೂ ನಾಲ್ನೂರು ಎಕರೆ ಲೇಔಟ್ ಮಾಡಿ ಸೈಟ್ ಕೊಟ್ಟಿದ್ದೇವೆ ಅಂದರೆ ಬಹುಶಃ ರಾಘವೇಂದ್ರ ಸರ್ ಯಡಿಯೂರಪ್ಪನವರು ಮಂಜುನಾಥ್ ಅವರು ಮಾನ್ಯ ಭೋಜಾಗೌಡರು ನಾನು ಎಲ್ಲ ಧನ್ಯವಾದ ಸಲ್ಲಿಸಬೇಕು ಅವರೆಲ್ಲರ ಸಹಕಾರದಿಂದ ಈ ಎಲ್ಲ ಕೆಲಸ ಆಗಿದೆ ಕಡಿಮೆ ದರದಲ್ಲಿ ನಿವೇಶನಗಳನ್ನು ಕೊಡುವಂಥದ್ದು ಇವತ್ತು ಅರ್ಜಿ ಹಾಕಿದ ಒಂದು ಗಂಟೆನಲ್ಲಿ ಹತ್ತು ಲಕ್ಷ ಸಾಲ ಕೊಡುವಂಥ ಯೋಜನೆ ಕರ್ನಾಟಕದಲ್ಲಿದ್ದರೆ ಅದು ಶಿವಮೊಗ್ಗದಲ್ಲಿದೆ ಇದೆ ಅನ್ನುವಂಥದ್ದು ಕೂಡ ಹೇಳಿಕ್ಕೆ ಬಯಸ್ತಾನೆ ಈಗಾಗಲೇ ಫ್ಯಾಮಿಲಿ ಮಾಲ್ಟ್ ಅನ್ನು ಕೂಡ ಉದ್ಘಾಟನೆಯನ್ನು ಮಾನ್ಯರು ಮಾಡಿದ್ದಾರೆ ಸುಮಾರು ಹನ್ನೆರಡು ಸಾವಿರ ಗೂಡ್ಸ್ ಹತ್ತರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ರೇಟ್ ಅಲ್ಲಿ ನಮ್ಮ ನೌಕರಿಗೆ ಮನೆ ಬಾಗಿಲಿಗೆ ಕೊಡುವಂತ ಯೋಜನೆಯನ್ನು ಇವತ್ತಿನಿಂದ ನಾವು ಶಿವಮೊಗ್ಗದಲ್ಲಿ ಜಾರಿಗೆ ತಂದಿದ್ದೇವೆ ಅದನ್ನು ಇಡೀ ರಾಜ್ಯದಲ್ಲಿ ನಾವು ಜಾರಿಗೆ ತರಲಿಕ್ಕೆ ಹೊರಟಿದ್ದೇವೆ ಒಂದು ವರ್ಷದಲ್ಲಿ ಒಂದ್ ಎರಡು ಲಕ್ಷ ಬಿಸ್ನೆಸ್ ಮಾಡಿದ್ರೆ ಒಂದು ನಲವತ್ತು ಪರ್ಸೆಂಟ್ ಡಿಸ್ಕೌಂಟು ಮೂವತ್ತು ಪರ್ಸೆಂಟ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ನಲವತ್ತೈವತ್ತು ಸಾವಿರ ಸೇವಿಂಗ್ ಆಗುತ್ತೆ ನಮ್ಮ ನೌಕರಿಗೆ ಏನೋ ಕಾರಣಾಂತರದಿಂದ ಸಂಬಳ ಆಗಿಲ್ಲ ಅಂತ ಇಟ್ಕೊಳ್ಳಿ ಅಲ್ಲಿ ಕ್ರೆಡಿಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಗೂಡ್ಸನ್ನು ತೆಗೆದುಕೊಂಡು ನೆಕ್ಸ್ಟ್ ಮಂತು ಹಣವನ್ನು ಕಟ್ಟುವಂಥ ವ್ಯವಸ್ಥೆ ಶಿವಮೊಗ್ಗದಲ್ಲಿ ನಾವು ಜಾರಿಗೆ ತರ್ತಾ ಇದ್ದೇವೆ ಅನ್ನುವಂಥದ್ದನ್ನು ಹೇಳಿಕ್ಕೆ ಬಯಸ್ತೇವೆ ಅವೆಲ್ಲ ಮುಗಿಸ್ಕೊಂಡು ಆ ಒಂದು ಫ್ಯಾಮಿಲಿ ಮಾರ್ಟನ್ನು ತಾವು ನೋಡಬೇಕು ಮೂರು ಫ್ಲೋರ್ನಲ್ಲಿ ಒಂದು ಟಿ ವಿ ತೊಗೊಂಡ್ರೆ ನಲ್ವತ್ತು ಸಾವಿರ ಡಿಸ್ಕೌಂಟ್ ಎಲ್ ಜಿ ಇರಲಿ ಸೋನಿ ಇರಲಿ ಸ್ಯಾಮ್ಸಂಗ್ ಇರಲಿ ಈ ಥರದ ಎಲ್ಲ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಫ್ಯಾನ್ ಎಲ್ಲ ವಸ್ತುಗಳು ಕೂಡ ಸುಮಾರು ಹನ್ನೆರಡು ಸಾವಿರ ವಸ್ತುಗಳಲ್ಲಿದೆ ದಯಮಾಡಿ ಇದು ಮುಗಿದು ನಮ್ಮ ಸಂಘದ ಹಿಂಭಾಗ ಇದೆ ಅವೆಲ್ಲ ಕೂಡ ನೋಡ್ಕೊಂಡು ಹೋಗಬೇಕು ಅನ್ನುವಂಥ ವಿನಂತಿ ಮಾಡ್ತೇನೆ ಆ ಒಂದು ಕಟ್ಟಡ ನಿರ್ಮಾಣ ಮಾಡೋಕ್ಕೆ ನಾನು ರಾಘವೇಂದ್ರ ಸರ್ಗೆ ಧನ್ಯವಾದ ಹೇಳ್ತೇನೆ ಕಳೆದ ಎರಡು ವರ್ಷಗಳಿಂದ ಭೂಮಿ ಪೂಜೆ ಮಾಡಿದ್ರು ಅವ್ರು ಎರಡು ಕೋಟಿ ಅನುದಾನ ಕೊಟ್ಟಿದ್ದಾರೆ ಮನೆ ಈಶ್ವರಪ್ಪ ಸಾಹೇಬರು ಇಪ್ಪತ್ತೈದು ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ ಜೋರಾಜ ಚಪ್ಪಾಳೆ ಮೂಲಕ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಷ್ಟೇ ಯಾಕೆ ಮೊನ್ನೆ ಕೂಡ ಒಂದು ನಮ್ಮ ಸರ್ಕಾರಿ ನೌಕರ ವಿಕಾಸ ಕೇಂದ್ರ ಶಟಲ್ ಜಿಮ್ ಏರಾಮ್ ಚೆಸ್ ಟಿ ಟಿ ಯೋಗ ಮೆಡಿಟೇಷನ್ ಎಲ್ಲ ಮಾಡಲಿಕ್ಕೆ ನಮ್ಮ ಡಿ ಸಿ ಅವ್ರ ಮನೆ ಪಕ್ಕ ಒಂದು ಆಫೀಸರ್ ಕ್ಲಬ್ ಜಾಗದಲ್ಲಿ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಅಭಿವೃದ್ಧಿ ಪಡಿಸಿದ್ದೇವೆ ನೌಕರ ವಿಕಾಸಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಅಷ್ಟೇ ಹಾಗೆ ಕೆ ಬಿ ಸರ್ಕಲ್ನಲ್ಲಿ ಇಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಒಂದು ದೊಡ್ಡ ಚೌಲ್ಟ್ರಿಯನ್ನು ಕಟ್ತಾ ಇದ್ದೇವೆ ಶಿವಮೊಗ್ಗದಲ್ಲಿ ಯಾವುದೋ ಒಂದು ಕಲ್ಯಾಣ ಮಂದಿರಕ್ಕೆ ಹೋದ್ರೆ ನಾಲ್ಕು ಲಕ್ಷ ರೆಂಟ್ ಕಟ್ಟಬೇಕು ನಾವು ಸರ್ಕಾರಿ ಅವ್ರ ಮಕ್ಕಳ ಕಾರ್ಯಕ್ರಮಕ್ಕೆ ಮದುವೆ ಶುಭ ಸಮಾರಂಭ ತೀರ್ಮಾನ ಮಾಡಿದ್ದೇವೆ ಒಂದು ಇಪ್ಪತ್ತೈದು ಸಾವಿರದಲ್ಲಿ ಆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೇಳಿದೇವೆ ಬಹುಶಃ ಯಡಿಯೂರಪ್ಪನವ್ ನಾವು ನೆನಪು ಮಾಡ್ಕೊಳ್ಬೇಕು ಹತ್ತು ಕೋಟಿ ಕೊಟ್ಟಿದ್ದಾರೆ ಈ ಹತ್ತು ಕೋಟಿ ಅನುದಾನವನ್ನು ನಾವು ಬೇರೆ ಬೇರೆ ಮೂಲಕ ನಾವು ತರ್ತಾ ಇದ್ದೇವೆ ಬಹುಶಃ ರಾಘವೇಂದ್ರ ಸರ್ ಯಡಿಯೂರಪ್ಪನವರು ಬಹುಶಃ ಈಶ್ವರಪ್ಪ ಕೇಳ್ತಾ ಇದ್ದೀವಿ ನಾನು ಸಣ್ಣ ಅಮೌಂಟ್ ಕೊಡಲ್ಲಪ್ಪ ದೊಡ್ಡ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನೀವು ಚಪ್ಪಾಳೆ ಅವರು ಕೂಡ ಅದನ್ನ ಅನೌನ್ಸ್ ಮಾಡ್ತಾರೆ ಆ ಭವನ ಕೂಡ ಅವರಿಂದ ನಿರ್ಮಾಣ ಆಗಬೇಕು ಅನ್ನುವಂತ ಕನಸನ್ನು ನಾವು ಓದ್ತಿದ್ದೇವೆ ಹೀಗೆ ಅನೇಕ ಒಳ್ಳೊಳ್ಳೆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಬಹುಶಃ ಇಷ್ಟು ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ರೆ ನಾನು ಇನ್ನೂ ತುಂಬ ಮಾತಾಡೋದಿದೆ ಈಶ್ವರಪ್ಪ ಸಾಹೇಬ್ರು ನನ್ನ ಮುಖ ನೋಡ್ತಾ ಇದ್ದಾರೆ ಅರ್ಜೆಂಟಾಗಿ ನಾನು ಹೋಗಬೇಕು ಅಂತೇಳಿ ಅವ್ರು ಯಾವಾಗಲೂ ಕೂಡ ಬರ್ತಾರೆ ಹೀಗೆ ಹೋಗ್ತಾರೆ ಬಹುಶಃ ನಾನು ಇವತ್ತು ಹೇಳಿದ್ದೇನೆ ಅವ್ರು ಟೈಮ್ ತೊಗೊಂಡೆ ಈ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದೇನೆ ಕನಿಷ್ಠ ಒಂದು ಗಂಟೆ ಇರಬೇಕು ಅಂದರೆ ಇಲ್ಲಪ್ಪ ನಾನು ಮಾತಾಡೋ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ನಾನು ಹೇಳಿದೆ ತಾವು ಶಿವಮೊಗ್ಗ ಕ್ಷೇತ್ರದ ಶಾಸಕರು ಸರ್ ದಯಮಾಡಿ ಇರಬೇಕು ನಮ್ಮ ನೌಕರ ಸಮಸ್ಯೆ ಇದೆ ಸ್ಪಂದನೆ ಮಾಡಿದಿರ ಒಂದು ಗೌರವವನ್ನು ಕೂಡ ತಾವು ಸ್ವೀಕರಿಸಬೇಕು ಅನೇಕ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಬೇಕು ಈಶ್ವರಪ್ಪ ಸಾಹೇಬರಿಗೆ ಮತ್ತು ರಾಘವೇಂದ್ರ ಸರ್ಗೆ ಅಂದರೆ ಅವ್ರು ಯಾವತ್ತೂ ಸಿಗಲಿಲ್ಲ ಅವ್ರು ಬರೀ ಹಿಂಗೆ ಬರೋರು ಹೋಗ್ತಾಯಿದ್ರು ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಅವರಿಬ್ಬರು ಹೋಗಬೇಕು ಅನ್ನುವಂಥ ಕಾರಣವನ್ನು ನಾವು ತೀರ್ಮಾನ ಮಾಡಿದ್ದೇವೆ ಯಾಕಂದರೆ ಶಿವಮೊಗ್ಗ ತಾಲೂಕಿರಲಿ ಜಿಲ್ಲೆ ಇರಲಿ ಬಹುಶಃ ಅವರು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಬಹುಶಃ ಅವರು ಇರುವಂಥ ಕಾರಣಕ್ಕಾಗಿ ಇಷ್ಟೆಲ್ಲ ಕೆಲಸಗಳಾಗಿದೆ ಅನ್ನುವಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಅನುಭವಿಸ್ತಾ ಇದ್ದೇನೆ ಅವರ ನಿರಂತರ ಸಹಕಾರದಿಂದ ಇನ್ನಷ್ಟು ಕೂಡ ಕೆಲಸಗಳನ್ನು ನಾವು ಬರುವಂಥ ದಿನಗಳಲ್ಲಿ ನಾವು ಮಾಡ್ತೇವೆ ಮಾನ್ಯ ಈಶ್ವರಪ್ಪ ಸಾಹೇಬರು ಇವತ್ತು ಈ ಕಾರ್ಯಕ್ರಮದ ದೃಷ್ಟಿಯಿಂದ ಅವರು ಕೂಡ ಅಷ್ಟೇ ಈ ಥರ ಮಾಡಬೇಕು ಅಂದಾಗ ನಮ್ಮ ಕಡೆಯಿಂದ ಏನು ಸಹಕಾರ ಎಲ್ಲ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ ಆ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ಸನ್ನು ಕೂಡ ಸಾಧಿಸಿದೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇದ್ದೇವೆ ನಾನು ಲೋಕಸಭಾ ಸದಸ್ಯರಿಗೆ ವಿನಂತಿ ಮಾಡ್ತೇನೆ ಈ ವರ್ಷ ಇಲ್ಲಿ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಜಿಲ್ಲೆ ನೌಕರು ಕೇಳ್ತಾ ಇದ್ದಾರೆ ಬರೀ ಶಿವಮೊಗ್ಗ ತಾಲೂಕಿಂದ ಇಷ್ಟೇ ಮಾಡ್ತೀರಾ ನಮ್ಮ ತಾಲೂಕಿನ ನಮಗೆ ಬೇಡವಾ ಶಿಕಾರಿಪುರ ಸೊರಬ ಸಾಗರ ಎಲ್ಲರೂ ಕೂಡ ನಾನು ನಿಶ್ಚಯ ಮಾಡಿದ್ದೇನೆ ಮುಂದಿನ ವರ್ಷ ಕನಿಷ್ಠ ಇಪ್ಪತ್ತು ಸಾವಿರ ಜನರನ್ನು ಇಲ್ಲೇ ಸೇರಿಸಿ ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನ ಕೂಡ ನಾವು ಮನೆ ರಾಘವೇಂದ್ರ ಸರ್ ಅವರ ನೇತೃತ್ವದಲ್ಲಿ ಮಾಡಲಿಕ್ಕೆ ಕೂಡ ನಾವು ತೀರ್ಮಾನ ಮಾಡಿದ್ದೇವೆ ಆ ಸಂದರ್ಭದಲ್ಲೂ ಕೂಡ ಅವ್ರ ಸಹಕಾರವನ್ನು ನಾನು ನಿರೀಕ್ಷೆ ಮಾಡ್ತೇನೆ ಎನ್ನುವಂಥದ್ದನ್ನು ಹೇಳ್ತಾ ಬಹುಶಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಅನನ್ಯ ಕೊಡುಗೆಗಳ ಅಭಿವೃದ್ಧಿನಲ್ಲಿ ಮಾಡಿದ್ದಾರೆ ಗಣ್ಯರ ರಾಘವೇಂದ್ರ ಸರ್ ಈಶ್ವರಪ್ಪನವರ ಸಹಕಾರದಿಂದ ಇವತ್ತು ಏರ್ಪೋರ್ಟ್ ಬಹುಶಃ ಇಪ್ಪತ್ತೇಳನೇ ತಾರೀಕು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಶಿವಮೊಗ್ಗಕ್ಕೆ ಪ್ರಧಾನಮಂತ್ರಿಗಳಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ನಾವು ಮಾಧ್ಯಮದಲ್ಲಿ ತಿಳಿದಿದ್ದೇವೆ ಅವತ್ತಿನ ದಿವಸ ನಮ್ಮೆಲ್ಲ ಜಿಲ್ಲೆ ನೌಕರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಅನ್ನುವಂಥದ್ದನ್ನು ಕೂಡ ತಮ್ಮ ವಿನಂತಿ ಮಾಡ್ತಾ ಏರ್ಪೋರ್ಟ್ ರೈಲ್ವೆ ರೋಡ್ ಕನೆಕ್ಟಿವಿಟಿ ಇಡೀ ದೇಶದಲ್ಲಿ ಏನಾದರೂ ಕೂಡ ಅತಿ ಪ್ರಗತಿಯಲ್ಲಿ ಬೆಳೆಯುತ್ತಿರುವಂಥ ನಗರ ಅಂದರೆ ಅದು ಶಿವಮೊಗ್ಗ ಜಿಲ್ಲೆ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಮನೆ ಶಾಸಕರು ಸಂಸದರ ಪ್ರಯತ್ನದಿಂದ ಇದೆಲ್ಲ ಕೆಲಸ ಕೂಡ ಸಾಧ್ಯ ಆಗಿದೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರು ಎಲ್ಲ ಬಂದಿದ್ರು ಹೇಳ್ತಾಯಿದ್ರು ಷಡಾಕ್ಷರಿಯವರೇ ಇಷ್ಟು ಚೆನ್ನಾಗಿ ಶಿವಮೊಗ್ಗ ಮಾಡಿದ್ರೆ ನಮ್ಮ ಜಿಲ್ಲೆ ಯಾಕೆ ಸರ್ ಅಂತ ಅಂತೇಳಿ ಎಲ್ಲರೂ ಕೂಡ ಹೇಳ್ತಾಯಿದ್ರು ಬರುವಂಥ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದೇ ರೀತಿಯ ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸ್ಕೊಂಡು ಮತ್ತು ಪ್ರಾಣೇಶ್ವರ ಪ್ರೋಗ್ರಾಮ್ ಖರ್ಜಿಗೆ ಅವ್ರ ಕಾರ್ಯಕ್ರಮನ ತಾವು ನೋಡಬೇಕು ಆನಂದಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ದಿನ ಓವಡಿಯನ್ನು ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ತಾವೆಲ್ಲ ಮೂರು ಗಂಟೆವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಬೇಕಾಗಿ ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಒಂದು ಒಂದು ದೊಡ್ಡ ಸಮಸ್ಯೆ ನಮ್ಮೊಂದಿದೆ ಎನ್ ಪಿ ಎಸ್ಸನ್ನು ಓ ಪಿ ಎಸ್ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಸಮಸ್ಯೆ ನಮ್ಮೊಂದಿದೆ ಇವತ್ತು ಅನೇಕ ಕೆಲವರು ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ವಿನಂತಿ ಮಾಡ್ತೇನೆ ಯಾರು ಯೋಚನೆ ಮಾಡೋದು ಬೇಡ ಮೊನ್ನೆ ಯಡಿಯೂರಪ್ಪ ಸಾಹೇಬ್ರ ಜೊತೆ ಕೂಡ ನಾನು ಚರ್ಚೆ ಮಾಡಿದ್ದೇನೆ ಸರ್ಕಾರಿ ನೌಕರರು ಬೀದಿಗಿಳಿಯೋದು ಬೇಡ ಹೋರಾಟ ಮಾಡಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ವೇತನ ಆಯೋಗನೂ ಕೊಡಿಸ್ತೇವೆ ಎನ್ ಪಿ ಎಸ್ನ ಓ ಪಿ ಎಸ್ ಕೂಡ ಮಾಡಿಕೊಡ್ತೇವೆ ಎನ್ನುವಂಥ ಮಾತನ್ನು ಯಡಿಯೂರಪ್ಪ ಸಾಹೇಬರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ ಯಾರೂ ಕೂಡ ವಿಚಲಿತರಾಗುವಂಥದ್ದು ಬೇಡ ಕೃತಿಗೆಡುವಂಥದ್ದು ಬೇಡ ಆತಂಕಕ್ಕೊಳಗಾಗೋದು ಬೇಡ ನಿಮ್ಮ ಜೊತೆ ರಾಜ್ಯ ಸರ್ಕಾರಿ ನೌಕರ ಸಂಘ ಇದೆ ಹೋರಾಟವಿಲ್ಲದೆ ಇಪ್ಪತ್ತೈದು ಆದೇಶವನ್ನು ಮಾಡಿಸಿದ್ದೇವೆ ಒಂದು ವೇಳೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಹೋರಾಟವನ್ನು ಮಾಡಿ ನಮ್ಮ ಹಕ್ಕುಗಳನ್ನು ಪಡೆಯುವಂಥ ಶಕ್ತಿ ನಮಗಿದೆ ಇಂಥ ಅಭೂತಪೂರ್ವವಾಗಿರುವಂಥ ಶಕ್ತಿ ಸಾಮರ್ಥ್ಯ ಪ್ರತಿ ತಾಲೂಕಿನಲ್ಲಿ ಇಂಥ ಶಕ್ತಿ ಇದೆ ನಾವೆಲ್ಲ ಕುಟುಂಬ ಎಲ್ಲ ಕೂಡ ರಸ್ತೆ ಸರ್ಕಾರದ ಪರಿಸ್ಥಿತಿಗಳೇನಾಗ್ತವೆ ದಯಮಾಡಿ ಸರ್ಕಾರ ಅದಕ್ಕೆ ಅವಕಾಶವನ್ನು ಹಿಂದೆ ಕೊಟ್ಟಿಲ್ಲ ಈಗಲೂ ಕೊಡೋದಿಲ್ಲ ಮುಂದೆ ಕೊಡೋದಿಲ್ಲ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ ಈಗಾಗಲೇ ಪೇ ಕಮಿಷನ್ ಚರ್ಚೆ ಆಗಿದ್ದೇವೆ ಮಾರ್ಚ್ನಲ್ಲಿ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡೋರಿದ್ದಾರೆ ಅದಾದಮೇಲೆ ಇಂಪ್ಲಿಮೆಂಟ್ ಆದಮೇಲೆ ಎನ್ ಪಿ ಎಸ್ ಬಗ್ಗೆ ನಾವು ಸೀರಿಯಸ್ ಆಗಿ ಕೂಡ ತೆಗೆದುಕೊಂಡಿದ್ದೇವೆ ಏಪ್ರಿಲ್ ನಂತರ ಸರ್ಕಾರದ ಮನವೊಲಿಸಿ ಎನ್ ಪಿ ಎಸ್ ಓ ಪಿ ಎಸ್ ಮಾಡುವಂಥ ಕೆಲಸ ಮಾಡ್ತೇವೆ ಯಾರೂ ಕೂಡ ಧೃತಿಗೆಡುವಂಥದ್ದು ಬೇಡ ಅನ್ನುವಂಥ ಒಂದು ಸ್ಪಷ್ಟ ಭರವಸೆಯನ್ನು ಕೂಡ ಸಂಘಟನೆ ಕಡೆಯಿಂದ ತಮಗೆ ಹೇಳ್ತಾ ಇವತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆ ಎಲ್ಲ ಜಿಲ್ಲಾಧ್ಯಕ್ಷರು ಬೆಂಗಳೂರಿನ ರಾಜ್ಯ ಪರಿಷತ್ ಸದಸ್ಯರು ರಾಜ್ಯದ ಪ್ರಮುಖ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮದ ಗೌರವ ಹೆಚ್ಚಿದ್ದಾರೆ ಅಷ್ಟೇ ಏಕೆ ನಮ್ಮೆಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವತ್ತೂ ಕೂಡ ಬರ್ತಿರಲಿಲ್ಲ ತುಂಬ ಸಂತೋಷ ಬರಬೇಕು ಅಂದಾಗ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮ ಗೌರವ ಹೆಚ್ಚಿದ್ದಾರೆ ಅವ್ರಿಗೆ ಧನ್ಯವಾದ ಸಲ್ಲಿಸ್ತಾನೆ ಪತ್ರಿಕಾ ಮಾಧ್ಯಮ ಮಿತ್ರರು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ನೌಕರ ಸಂಘಟನೆ ಬಗ್ಗೆ ಅತ್ಯಂತ ಅಭಿಮಾನವನ್ನು ಹೊಂದಿದ್ದಾರೆ ಯಾವುದಾದ್ರೂ ಕೆಟ್ಟ ವ್ಯಕ್ತಿಗಳು ನಮ್ಮ ಸಂಘಟನೆ ವಿರುದ್ಧ ಟೀಕೆ ಮಾಡೋದು ಅಥವಾ ಏನಾದರೂ ಕೂಡ ಕಾಮೆಂಟ್ಸ್ ಮಾಡಿದ್ರೆ ಮಾಧ್ಯಮದಲ್ಲಿ ಅದನ್ನು ಪ್ರಸಾರ ಮಾಡಲಿಕ್ಕೂ ಕೂಡ ಯಾವತ್ತೂ ಕೂಡ ಮಾಡಿಲ್ಲ ಸಂಘಟನೆಗೆ ಕೊಡುವಂಥ ಗೌರವ ಅವರು ನಾವು ಅಣ್ಣ ತಮ್ಮದ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಮಾಧ್ಯಮದವ್ರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾನೆ ತಾವೆಲ್ಲ ನೌಕರ ಬಾಂಧವರು ಕೂಡ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಹದಿಮೂರರಿಂದ ಎರಡು ಸಾವಿರದ ಹದಿಮೂರರಿಂದ ನನಗೆ ಬೆನ್ನೆಲುಬಾಗಿ ನಿಂತು ಕೆಲಸವನ್ನು ಮಾಡ್ತಾಯಿದ್ದೀರಾ ಆರು ಲಕ್ಷ ನೌಕರರು ತಾವು ಸೇರಿ ನಮ್ಮ ಬೆಂಬಲವನ್ನು ಕೊಟ್ಟಿದ್ದಕ್ಕಾಗಿ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮ ಬೆಂಬಲ ಸಹಕಾರ ನಿರಂತರವಾಗಿರಲಿ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಿಷ್ಪಕ್ಷಪಾತವಾಗಿ ನಿಮ್ಮ ಸೇವೆಯನ್ನು ಟ್ವೆಂಟಿ ಫೋರ್ ಬ ಅವರ್ ಸೆವೆನ್ ನಾನು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಾ ನಾವೆಲ್ಲ ಸರ್ಕಾರಿ ನೌಕರು ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಸರ್ಕಾರ ಕೊಡುವಂಥ ಸಂಬಳಕ್ಕೆ ಆತ್ಮವಂಚನೆ ಮಾಡಿಕೊಳ್ಳದೆ ಆತ್ಮ ಸಾಕ್ಷಿಗೆ ಮೆಚ್ಚುವ ರೀತಿಯಲ್ಲಿ ಇನ್ನಷ್ಟು ಪರಿಣಾಮಕಾರಿ ನಾವು ಸರ್ಕಾರದ ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ಗೌರವ ತರೋಣ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ जय हिंद जय कर्नाटक